ಕೊನೆಯದಾಗಿ ಸರ್, ಲೋಕಾಯುಕ್ತ ಮರುರಚನೆ ಆದ ಬಳಿಕ ಒಳ್ಳೆಯ ಕೇಸ್ ಮಾಡಿದ್ದಾರೆ ಅಂತ ಹೇಳಿ ಜನಸಾಮಾನ್ಯರಲ್ಲೂ ಒಂದು ಒಳ್ಳೆಯ ಅಭಿಪ್ರಾಯ. ಹೌದು, ಶಾಸಕರನ್ನು ಲೋಕಾಯುಕ್ತರು ಬಿಡ್ತಿಲ್ಲ, ಹಳೆ ಲೋಕಾಯುಕ್ತದ ಕದರ್ ಏನಿದೆ ಅದು ವಾಪಸ್ ಬಂದಿದೆ ಅಂತೇಳಿ. ಈ ಕಂಪ್ಲೇಂಟ್ ಇಡ್ಬಾರಂತವ್ರಿಗೆ, ಈ ಲಂಚ ಕೇಳ ಅಂತವ್ರಿಗೆ ಏನ್ ಹೇಳಕ್ ಬಯಸ್ತೀರಿ? ಅದೇ, ಲಂಚ ಕೇಳುವವರಿಗೆ ಮತ್ತು ಸಾರ್ವಜನಿಕರಿಗೆ ಹೆಚ್ಚಿನ ನಾನು ವಿನಂತಿ ಮಾಡಿಕೊಳ್ಳೋದು ಸಾರ್ವಜನಿಕರಿಗೆ. ಲಂಚ ಕೇಳುವವರಂತೂ ಅವರು ಸಿಕ್ಕೇ ಸಿಗ್ತಾರೆ, ಇವತ್ತಿಲ್ಲ ನಾಳೆ. ಒಂದು ನಾವು ಅವ್ಯಾಹತವಾಗಿ ರೈಡ್ ಮಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರಲಿ, ಚೆಕ್ ಪೋಸ್ಟ್ಗಳಿರಲಿ, ಎಲ್ಲ ಕಡೆ ನೀವು ನೋಡ್ತಾ ಇದ್ದೀರಿ, ಎಲ್ಲ ಕಡೆ ಹೋಗಿದ್ದೀವಿ, ಹಿಡಿದಿದ್ದೀವಿ. ಬಟ್ ನಾವು ವಿನಂತಿ ಮಾಡಿಕೊಳ್ಳೋದು ಸಾರ್ವಜನಿಕರಿಗೆ ಏನು ಅಂದರೆ, ಅವರು ಶೋಷಿತರಾಗಲಿಕ್ಕೆ ಅವಶ್ಯಕತೆ ಇಲ್ಲ. ಯಾಕೆ ಅವರಷ್ಟು ಹೆಲ್ಪ್ಲೆಸ್ ಆಗಿ, ನಮ್ಮ ಕೆಲಸ ಆಗಬೇಕಾಗಿತ್ತು, ನನ್ನ ಖಾತಾ ಚೇಂಜ್ ಆಗಬೇಕಾಗಿತ್ತು, ನನಗೆ ಇದು ಬೇಕಾಗಿತ್ತು, ಅದಕ್ಕೆ ದುಡ್ಡು ಕೇಳಿದರು ಕೊಟ್ಟೆ ಅಂತ ಹೇಳುವಂಥ ಮನೋಭಾವವನ್ನು ಬಿಡಬೇಕು. ಈ ಸಂಸ್ಥೆ ಅವ್ರಿಗಾಗಿ ಇದೆ, ಅಹವಾಲು ಇದ್ದರೆ ಬರಬೇಕು, ಟ್ರ್ಯಾಪ್ ಮಾಡಿಸೋದಿದ್ದರೆ ನಮ್ಮಲ್ಲಿ ಬೇಕಾದಷ್ಟು ಸಿಬ್ಬಂದಿ ಇದೆ, ರೆಡಿ ಇದೀವಿ ನಾವು. ನಮಗೆ ಬಂದು ಹೇಳಿದರೆ ಟ್ರ್ಯಾಪ್ ಮಾಡೋದಾದ್ರೆ ಟ್ರ್ಯಾಪ್ ಮಾಡ್ತೀವಿ. ಸೊ ಏನೇ ಅಲಿಗೇಷನ್ಸ್ ಇದ್ರೂ ಮಾಡಿದರೆ ಅವರು ತಮ್ಮ ಕರ್ತವ್ಯನ ತಾವು ಸರಿಯಾಗಿ ನಡೆಸ್ಕೊಡದೇ ಇದ್ದರೆ ನಾವು ಅವ್ರ ಮೇಲೆ ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್ ಕೆಳಗಡೆನೂ ಡಿಪಾರ್ಟ್ಮೆಂಟ್ಗಳ ಇನ್ಕ್ವೈರಿಗೆ ಸಜೆಸ್ಟ್ ಮಾಡ್ಬೋದು, ಆ್ಯಕ್ಷನ್ ಇನಿಷಿಯೇಟ್ ಮಾಡ್ಬೋದು. ಸೊ ಆದ್ದರಿಂದ ಸಾರ್ವಜನಿಕ ವಿನಂತಿ ಏನಂತಂದರೆ, ಈ ಕರಪ್ಷನನ್ನು ಹೊಡೆದೋಡಿಸ್ಲಿಕ್ಕೆ ನಮ್ಮ ಜೊತೆ ಹೆಗಲು ಕೊಡಬೇಕು, ಅವರು ಕೈ ಜೋಡಿಸ್ಬೇಕು. ಐದು ಜನ ಶಾಸಕರನ್ನ ಹೊರತುಪಡಿಸಿ ಇನ್ನೂ ಯಾರಾದರೂ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಬಂಧನ ಹೆಚ್ಚಾಗುವಂತಹ ಸಾಧ್ಯತೆಗಳು ಇದೆ? ಅದು ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತದೆ, ಇದ್ರೂ ಇರ್ಬೋದು, ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತದೆ. ಸೋಫಾರ್ ಇನ್ವೆಸ್ಟಿಗೇಷನ್ನಲ್ಲಿ ಸರ್, ಈಗ ಅರೆಸ್ಟ್ ಆಗಿರೋರು ಈಗ ಪ್ರಶಾಂತ್ ಮನೆಯಲ್ಲಿ ಸಿಕ್ಕಂತಹ ಹಣದ ಮೂಲ ಯಾವುದು ಅಂತ ಹೇಳಿ, 6 ಕೋಟಿ ಹಣ ಅಂದ್ರೆ ಅದು ತಿಳ್ಕೊಳ್ಬೇಕಲ್ಲ, ಅದು ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗ್ತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.